ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿರ್ಮಲಾ, ಚೈಲ್ಡ್ ಅಂಡ್ ಅಡಲ್ಟ್ ಕೌನ್ಸಿಲರ್, ಆಪ್ತ ಸಲಹಾಗಾರತಿ. ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ಕೂಡ ಪೋಷಕರು ಜಾಸ್ತಿಯಾಗಿ ಕೇಳುವ ಪ್ರಶ್ನೆಯಾಗಿದೆ. ಹಲವಾರು ಪೋಷಕರು ಕರೆ ಮಾಡಿ ನನ್ನ ಹತ್ರ ಕೇಳ್ತಾರೆ, ಮೇಡಮ್ ನನ್ನ ಮಗ ಓದಲಿಕ್ಕೆ ಒಂದು ಜಾಗದಲ್ಲಿ ಕೂತ್ಕೊಂಡು ಓದೋದಿಲ್ಲ, ಅವನಿಗೆ ಓದೋದಕ್ಕೆ ಕೂತಾಗಲೇ ಅವನಿಗೆ ಟಾಯ್ಲೆಟ್ಗೆ ಆಗೋದು, ಬಾಯರ್ಕೆ ಆಗೋದು, ಅಡುಗೆ ರೂಮ್ಗೆ ಓಡ್ತಾನೆ, ಹೊರಗಡೆ ಓಡೋಗೋದು. ಈಗ ಇಲ್ಲಿ ಕೂತ್ಕೊಂಡು ಓದ್ತಾ ಇದ್ದರೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಬೇರೆ ಜಾಗದಲ್ಲಿ ಹೋಗಿ ಓದ್ತಾನೆ, ಈ ಥರ ಅಂತೇಳಿ. ಸೊ ತಕ್ಷಣ ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ, ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಮಾಡೋ ನಿಮ್ಮ ಮಗ ಓದಬೇಕಾದ್ರೆ ಅವ್ನು ಓದಿ ಚೆನ್ನಾಗಿ ಓದಿ ಪಾಸ್ ಆಗ್ತಾನ ಅಂತ ಹೇಳ್ಕೊಂಡು. ಮೇಡಮ್ ನನ್ನ ಮಗ ತುಂಬ ಬುದ್ಧಿವಂತ, ಶಾಲೆಯಲ್ಲಿ ಎಲ್ಲ ಟೀಚರ್ಸ್ಗಳು ಅವನನ್ನು ತುಂಬ ಇಷ್ಟಪಡ್ತಾರೆ, ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಅವನು ಒಳ್ಳೆ ಅಂಕಗಳನ್ನ ತರ್ತಾನೆ ಮೇಡಮ್ ಅಂತ ಹೇಳ್ತಾರೆ. ಹಾಗಾದರೆ ನಿಮ್ಮ ಮಗ ಕೆನೆಸ್ಥೆಟಿಕ್ ಲರ್ನಿಂಗ್ ಸ್ಟೈಲ್ ಶೈಲಿಯನ್ನು ಅಳವಡಿಸಿಕೊಂಡು ಓದುತ್ತಿರುವ ಮಗುವಾಗಿರ್ತಾನೆ. ಹಾಗಾದರೆ ಈ ಕೆನೆಸ್ಥೆಟಿಕ್ ಲರ್ನಿಂಗ್ ಶೈಲಿ ಅಂದರೆ ಏನು? ಕಲಿಕೆಯಲ್ಲಿ ಹಲವಾರು ಶೈಲಿಗಳಿವೆ, ಅದರಲ್ಲಿ ಇದು ಕೂಡ ಒಂದಾಗಿದೆ. ಸೊ ಇವರಿಗೆ ಜಾಸ್ತಿಯಾಗಿ ಕೂತ್ಕೊಂಡು ಟೀಚರ್ ಮಾಡೋ ಕ್ಲಾಸ್ ಆಗಲಿ ಅಥವಾ ಒಂದೇ ಜಾಗದಲ್ಲಿ ಕೂತ್ಕೊಂಡು ಪಾಠ ಕೇಳೋದಕ್ಕೆ ಓದೋದಕ್ಕೆ ಇವರು ಇಷ್ಟಪಡೋದಿಲ್ಲ. ಇವ್ರಿಗೆ ಓದಬೇಕು ಅಂದರೆ ಯಾವುದೇ ವಿಚಾರವನ್ನು ಕೂಡ ಅವರ ಕೈನಲ್ಲಿ ಮುಟ್ಟಿ ಮಾಡಿ ಪ್ರಾಕ್ಟಿಕಲಾಗಿ ತಾವೇ ಮಾಡಿ ನೋಡಿ ಓದುವಂತಹ ಸ್ವಭಾವವುಳ್ಳ ಮಕ್ಕಳಾಗಿರ್ತಾರೆ. ಇವರಿಗೆ ಈ ಫೈನ್ ಮೋಟಾರ್ ಆ್ಯಂಡ್ ಗ್ರೋಸ್ ಮೋಟಾರ್ ಆಕ್ಟಿವ್ ಆಗಿರಬೇಕು ಓದಬೇಕಾದ್ರೆ. ಅಂದರೆ ಫೈನ್ ಮೋಟಾರ್ ಅಂದರೆ ಈ ಬೆರಳುಗಳ ಮೂಮೆಂಟ್ಗಳು ಆ್ಯಕ್ಟಿವ್ ಆಗಿರಬೇಕು, ಗ್ರೋಸ್ ಮೋಟಾರ್ ಅಂತ ಹೇಳಿದ್ರೆ ಈ ಲಾರ್ಜೆಸ್ಟ್ ಮಸಲ್ಸ್ಗಳು, ಇಲ್ಲಿ ಕಾಲು ಹಾಗೆ ಕೈಗಳು ಅಂದರೆ ಮೂಮೆಂಟಲ್ಲಿ ಇರಬೇಕು, ಆ್ಯಕ್ಟಿವ್ ಆಗಿರಬೇಕು. ಅದಕ್ಕೋಸ್ಕರನೇ ಇವರು ಒಂದು ಜಾಗದಲ್ಲಿ ಓದೋದಿ ಕೂರೋದಿಲ್ಲ, ಅವ್ರಿಗೆ ಆಗೋದು ಇಲ್ಲ ಅದು. ಯಾಕೆಂದರೆ ಅವರ ಮೆದುಳು ಆ ಥರ ಅಡಪ್ಟ್ ಆಗಿದೆ, ಮೆದುಳು ಪ್ಲಸ್ ಅವರ ಫೈನ್ ಆ್ಯಂಡ್ ಗ್ರೋಸ್ ಮೋಟಾರ್ ಇದು ಆಕ್ಟಿವ್ ಆಗಿರಬೇಕು, ಚಲನೆಯಲ್ಲಿ ಇರಬೇಕು. ಅವರು ಓದಬೇಕಾದ್ರೆ ಸಾಧಾರಣ ಈ ಪೆನ್ಸಿಲ್ನ ಹಿಡ್ಕೊಂಡು ಈ ಥರ ಮೂವ್ ಮಾಡ್ತಾನೇ ಇರ್ತಾರೆ, ಅಥವಾ ಕೈನ ಈ ಥರ ಅಲ್ಲಾಡಿಸ್ತಾ ಇರೋದು, ಅಥವಾ ಕಾಲನ್ನ ಈ ಥರ ಶೇಕ್ ಮಾಡ್ತಾ ಓದ್ತಾ ಇರ್ಬೋದು. ಒಂದು ಜಾಗದಲ್ಲಿ ಕೂರೋದಿಲ್ಲ, ಹೊರಗಡೆ ಬರೋದು, ಇಲ್ಲ ಟಾಯ್ಲೆಟಿಗೆ ಓಡೋಗೋದು, ಇಲ್ಲ ನೀರು ಕುಡಿಬೇಕು ಅಂತ ಓಡೋಗೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಈ ಥರ ಮಾಡ್ತಾನೂ ಇರ್ತಾರೆ, ಬಂದು ವಾಪಸ್ ಓದ್ತಾನೂ ಇರ್ತಾರೆ, ಒಂದು ಜಾಗದಲ್ಲಿ ಕೂರೋದು ಇಲ್ಲ. ಈಗ ಅವರು ಕೂತ್ಕೊಂಡು ಓದ್ತಾ ಇದ್ದಾರೆ ಅಂತ ಇನ್ನೊಂದು ಸ್ವಲ್ಪ ಹೊತ್ತು ನೀವು ನೋಡಿದಾಗ ಈ ಥರ ಸ್ವಲ್ಪ ಅಡ್ಡವಾಗಿ ಓದ್ತಾ ಇರ್ಬೋದು. ಸೊ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಅಂದರೆ ಅವರಿಗೆ ಈ ಮಸ್ಕ್ಯುಲೋ ಈ ಚಲನೆ ವಲನೆ ಇರಬೇಕು, ಅದರ ಜೊತೆ ಅವರು ಓದಬೇಕು, ಆಗಲೇ ಅವರ ಮೈಂಡ್ ಅದನ್ನು ಆಕ್ಸೆಪ್ಟ್ ಮಾಡೋದು. ಮತ್ತು ಇವರಿಗೆ ಏನೇ ಆದರೂ ಅವರು ಇನ್ನೊಬ್ಬರು ನೋಟ್ಸ್ನ ಕಾಪಿ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಅಥವಾ ಇನ್ನೊಬ್ಬರು ಹೇಳ್ಕೊಡೋದನ್ನೆಲ್ಲ ಇಷ್ಟಪಡೋದಿಲ್ಲ. ಅವ್ರಿಗೇನಪ್ಪ ಅಂದರೆ ಅವರಾಗೇ ಓದಬೇಕು, ಅವರಾಗೇ ಚಿತ್ರ ಬಿಡಿಸ್ಬೇಕು, ಅವರಾಗೇ ಆ ಗ್ರಾಫಿಕ್ನ ಮಾಡಬೇಕು, ಎಲ್ಲ ಕೂಡ ತಾವು ಮಾಡಿಯೇ ಕಲಿಯುವ ಸ್ವಭಾವದ ಮಗುವಾಗಿರ್ತಾರೆ. ಇಂಥ ಕೆನೆಸ್ಥೆಟಿಕ್ ಲರ್ನಿಂಗ್ ಸ್ಟೈಲ್ ಶೈಲಿಯನ್ನು ಅಳವಡಿಸ್ಕೊಂಡಿರುವ ಮಗುಗೆ ನೀವು ಟ್ಯೂಷನ್ಗೆ ಹಾಕಿದ್ರೆ ಆ ಮಗು ಓದೋದಿಲ್ಲ. ಟ್ಯೂಷನು ಯೂಸ್ಲೆಸ್, ನೀವು ಸುಮ್ಮನೆ ಹಣ ವೇಸ್ಟ್ ಮಾಡೋದಾಗುತ್ತೆ. ಯಾಕೆ ಅಂದರೆ ಟ್ಯೂಷನ್ನಲ್ಲಿ ಜಸ್ಟ್ ಅವನು ಕೂರಬೇಕು, ಒಂದು ಅಥವಾ ಎರಡು ಗಂಟೆ ಟೀಚರ್ ಹೇಳೋದನ್ನೇ ಕೇಳ್ತಾ ಇರಬೇಕು, ಅದು ಆಗೋದಿಲ್ಲ. ಅವ್ರ ಮೈಂಡ್ ಅದನ್ನು ಆಕ್ಸೆಪ್ಟ್ ಮಾಡೋದಿಲ್ಲ, ಅವರು ಫುಲ್ಲು ಇರಿಟೇಟ್ ಆಗ್ತಾರೆ. ಅಂದರೆ ಏನೆಲ್ಲ ಮಾಡೋದಕ್ಕೆ ಆ್ಯಕ್ಟಿವಿಟೀಸ್ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಂದರೆ ಟಯರ್ಡ್ ಆಗಿರೋ ಥರ, ಬಾಡಿ ಬೆಂಡ್ ಮಾಡೋದು ಒಂಥರ ಏನೆಲ್ಲ, ಯಾಕೆಂದರೆ ಅವರಿಗೆ ಅದು ಆಗೋದಿಲ್ಲ, ಇರಿಟೇಟ್ ಆಗುತ್ತೆ. ಸೊ ಇದನ್ನು ಕೆನೆಸ್ಥೆಟಿಕ್ ಲರ್ನಿಂಗ್ ಶೈಲಿಯಲ್ಲಿ ಹುಟ್ಟಿರುವ ಮಗುವಾಗಿರುತ್ತೆ. ಸೊ ನಿಮ್ಮ ಮಗು ಈ ಒಂದು ಶೈಲಿಯಲ್ಲಿ ಓದೋ ಸ್ವಭಾವವುಳ್ಳವನಾಗಿದ್ದರೆ ಅವನಿಗೆ ಅದನ್ನು ಪ್ರೋತ್ಸಾಹ ಮಾಡಿ, ನೀವು ಅವನಿಗೆ ಹೊಡೆದಾಗಿ ಬಡ್ದಾಗಲಿ ಅವನ ಆ ಶೈಲಿಯನ್ನು ಬದಲಾಯಿಸಲಿಕ್ಕೆ ನೋಡಬೇಡಿ, ಅದು ಸಾಧ್ಯವೂ ಇಲ್ಲ. ಸೊ ಈ ಥರ ಮಾಡಿದ್ರೆ ಅವನ ಕಲಿಕೆಯಲ್ಲಿ ಅವನು ಡೌನ್ ಆಗ್ತಾನೆ, ಮಾರ್ಕ್ಸ್ಗಳೆಲ್ಲ ಕಮ್ಮಿ ಆಗ್ತಾ ಬರ್ಬೋದು. ಸೊ ಅವನ ಶೈಲಿಯನ್ನು ಎನ್ಕರೇಜ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ, ಸ್ವಲ್ಪನಾದರೂ ನಿಮಗೆ ಮಾಹಿತಿ ಸಿಕ್ತು ಅಂತ ಅನಿಸಿದ್ರೆ ಲೈಕ್ ಮಾಡಿ, ಇನ್ನೊಬ್ರಿಗೂ ಕೂಡ ಶೇರ್ ಮಾಡಿ. ನೀವು ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.